ಬೆಳ್ಳಿಕೆರೆ ಗ್ರಾಮ ಅಂದ್ರೆ ಬಹಳಷ್ಟು ಒಂದು ಪ್ರೀತಿಪೂರ್ವಕವಾಗಿರುವಂತ ಗ್ರಾಮ. ಈ ಗ್ರಾಮದ ಬಗ್ಗೆ ನಾನು ಎಷ್ಟು ಹೇಳಿದರೂ ಕಡಿಮೆ ಅಂತ ನಾನು ಭಾವಿಸ್ತೀನಿ. ಇವತ್ತು ಈ ಒಂದು ಮಾರುತೇಶ್ವರ ಕುಕ್ಕಳಿ ಹಾಗೂ ತಾಯಿ ಲಕ್ಷ್ಮೀ ದೇವಿಯ ಗುಡಿ ತುಂಬುವ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ನೆರವೇರಿಸಿದ್ದು ನಿಜಕ್ಕೂ ಶ್ಲಾಘನೀಯ. ಇತ್ತೀಚಿನ ದಿನಮಾನಗಳಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಸಮಾಜದಲ್ಲಿ ಈ ಗ್ರಾಮೀಣ ಮಟ್ಟದ ಕಲೆ ನಶಿಸಿ ಹೋಗ್ತಾ ಇದೆ. ಇವೆಲ್ಲವನ್ನ ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದ್ದು, ಹತ್ತು ಹಲವಾರು ವರ್ಷಗಳಿಂದ ಅನೇಕ ಸಾಮಾಜಿಕ ಕಾರ್ಯಕ್ರಮವಾಗಿರ್ಬೋದು, ಅನೇಕ ಇಂಥ ಗ್ರಾಮೀಣ ಮಟ್ಟದ ಕಲೆಗಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಬಂದಿದ್ವಿ. ಮುಂದೆ ಕೂಡ ಇದನ್ನ ನಡೆಸಿಕೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಒಂದು ವೇಳೆ ಈ ಭಾಗದ ಜನರ ಒಂದೆರಡು ಬೇಡಿಕೆಗಳನ್ನು ನನಗೆ ಅವಾಗ ಹೇಳಿದ್ರು, ಚಿಕ್ಕ ಶಂಕರ್ ಆಗಿರ್ಬೋದು, ನಾಗರಾಜರು ಆಗಿರ್ಬೋದು, ಇನ್ನೂ ಅನೇಕ ನಮ್ಮ ಯುವ ಮಿತ್ರರು ಬಹಳಷ್ಟು ನಮಗೆ ತೊಂದರೆ ಆಗಿರುವಂತಹ ಈ ಒಂದು ರಸ್ತೆ ಬಗ್ಗೆ ನನಗೆ ಹೇಳಿದಂತ ಸಂದರ್ಭದಲ್ಲಿ ಅದನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ನಮ್ಮ ಲೋಕೋಪಯೋಗಿ ಸಚಿವರಾದಂತಹ ಸತೀಶ ಜಾರಕಿಹೊಳಿ ಮನವಿಯನ್ನು ಮಾಡಿದಂತ ಸಂದರ್ಭದಲ್ಲಿ ಅವರು ತ್ವರಿತಗತಿಯಲ್ಲಿ ಇಲ್ಲಿ ಈ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ನೆನೆಸಬೇಕಾಗ್ತದೆ. ಇದಕ್ಕೆಲ್ಲ ಕಾರಣೀಕರಣರೆ ಸತೀಶ ಜಾರಕಿಹೊಳಿ. ಈ ಭಾಗದ ಜನರ ಇನ್ನೊಂದು ಸಮಸ್ಯೆ ಏನು, ಈ ಬೆಳ್ಳಿಕೆರೆ ಮನ್ನಿಕೆರೆ ರಸ್ತೆ ಮತ್ತು ದಾಸನಾಳದ ಹಿರೇಕೊಪ್ಪ ರಸ್ತೆ ಇವು ಕೂಡ ದುರಸ್ತಿ ಆಗಬೇಕಾಗಿದೆ. ಒಳ್ಳೆ ರೀತಿಯಲ್ಲಿ ರಸ್ತೆಯನ್ನು ಕೂಡ ಈ ಮುಂದಿನ ಏನು ಇದೇ ಟೈಮಲ್ಲಿ ಏನು ಕಾರ್ಯಕ್ರಮ ಮಾಡ್ತಿರಲ್ಲ ಅದನ್ನು ಮಾಡಿ ನಿಮ್ಮ ಊರಿಗೆ ಬರ್ತಾರೆ. ಜೊತೆಗೆ ವಿಶೇಷವಾಗಿ ಈ ಗ್ರಾಮದ ರೈತರಿಗೆ, ಜಾನುವಾರುಗಳಿಗೆ, ದನಕರುಗಳಿಗೆ ಕುಡಿಯುವ ನೀರಿನ ಸಲುವಾಗಿ ಏನು ಒಂದು ನಾಲ್ಕು ಕೆರೆಗಳನ್ನ ತುಂಬಿಸುವಂತ ವಿಚಾರವನ್ನು ಹೇಳಿದರೆ ಅದು ನಿಜವಾಗ್ಲೂ ಅದು ಬಹಳಷ್ಟು ಅತ್ಯವಶ್ಯಕವಾಗಿರುವಂಥದ್ದು. ಆ ಒಂದು ನೀರನ್ನ ಎಸ್ಕೇಪ್ದಿಂದ ಅದನ್ನ ಪೈಪ್ಲೈನ್ ಮುಖಾಂತರ ಆಗಿರ್ಬೋದು ಬೇರೆ ಯಾವುದೋ ರೀತಿಯಿಂದ ತಂದು ಆ ಕೆರೆಗಳನ್ನ ತುಂಬಿಸುವಂತ ಕೆಲಸವನ್ನ ಆ ದೇವಿ ಸಾಕ್ಷಿಯಾಗಿ ಖಂಡಿತವಾಗ್ಲು ಮಾಡ್ತೀನಿ ಅಂತ ಮಾತನ್ನ. ಇನ್ನು ಏನು ಅನೇಕ ಏನೇ ಒಂದು ಅಭಿವೃದ್ಧಿ ಕೆಲಸ ಇರಲಿ ಅಥವಾ ಗ್ರಾಮದಲ್ಲಿ ಏನೇ ಒಂದು ಜಾತ್ರೆ ಹಬ್ಬ ಏನೇ ಒಂದು ಕಾರ್ಯಕ್ರಮಕ್ಕೆ ಏನೇ ಸಹಾಯ ಸಹಕಾರ ಅಂತ ನನಗೆ ಹತ್ರ ಕೇಳಿದಂತ ಸಂದರ್ಭದಲ್ಲಿ ನನ್ನ ಅಳಿದು ಸೇವೆ ನಿರಂತರವಾಗಿ ತಮ್ಮ ಗ್ರಾಮದ ಮೇಲೆ ನನ್ನ ಇರ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಆಗಲೇ ಯಾರೋ ಒಬ್ರು ನನಗೆ ಒಬ್ಬ ಅಭಿಮಾನಿಗಳು ಹೇಳಿದರು ಈ ಭಾಗದಲ್ಲಿ ಇಂಥ ಶಾಸಕರನ್ನು ಪಡೆದಕ್ಕೆ ನಿಜಕ್ಕೂ ನಮಗೆ ಬಹಳ ಸಂತೋಷ ಅನ್ನುವಂಥ ಮಾತು ಹೇಳಿದ್ರು. ಆದರೆ ನನ್ನ ಪ್ರಕಾರ ನಾನು ಎಷ್ಟು ಜನ್ಮ ಪುಣ್ಯ ಮಾಡಿದ್ದೆ ಗೊತ್ತಿಲ್ಲ. ಈ ಒಂದು ಪವಿತ್ರವಾಗಿರುವಂತಹ ಈ ನೆಲದಲ್ಲಿ ಹುಟ್ಟಿ ಈ ಕ್ಷೇತ್ರದ ಜನರ ಸೇವೆ ಮಾಡುವಂತಹ ಅವಕಾಶ ನನಗೆ ಏನ ದೇವರು ಕೊಟ್ಟಿದ್ದಾನೆ ಅದಕ್ಕೆ ನಾನು ಎಷ್ಟು ಕೋಟಿ ಕೃತಜ್ಞತೆ ಅಂತ ನಾನು ಹೇಳಲು ಕಡಿಮೆ ಅಂತ ಭಾವಿಸ್ತೀನಿ. ಯಾವುದೇ ಒಂದು ಜಾತಿ ಭೇದ ಪಂಥ ನೋಡಿದ್ರೆ ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮತವನ್ನು ಹಾಕಿದ್ ನೋಡಿದ್ರೆ ನಿಜಕ್ಕೂ ನೀವು ಇಟ್ಟಿರುವಂತಹ ಈ ನನ್ನ ಮೇಲೆ ಇರುವಂತಹ ಪ್ರೀತಿ ವಿಶ್ವಾಸ ಅಭಿಮಾನ ನಂಬಿಕೆಯನ್ನ ನನ್ನ ಉಸಿರವರೆಗೂ ಈ ನಂಬಿಕೆಯನ್ನ ಉಳಿಸಿಕೊಂಡು ಹೋಗ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಊರಿಗೆ ಮತ್ತೆ ಮತ್ತೆ ಬರ್ತೀವಿ. ನಮ್ಮ ಕ್ಷೇತ್ರದ ಕಟ್ಟುಕಡೆ ಗ್ರಾಮ ಬೆಳ್ಳಿಕೆರೆ ಗ್ರಾಮ ವಿಶೇಷವಾಗಿ ಈ ಗ್ರಾಮದ ಮೇಲೆ ಒಂದು ಕಾಳಜಿಯನ್ನು ಇಟ್ಟುಕೊಂಡು ನಿಮ್ಮ ಊರಿನ ಮಗನಾಗಿ ನಿಮ್ಮ ಅಣ್ಣ ತಮ್ಮನಾಗಿ ನಿಮ್ಮ ಒಳ್ಳೆಯ ಸ್ನೇಹಿತನಾಗಿ ನಿಮ್ಮ ಜೊತೆ ಸದಾಕಾಲ ನನ್ನ ಉಸಿರು ಇದೇ ರೀತಿ ನಿಮ್ಮ ಜೊತೆ ಬಾಂಧವ್ಯವನ್ನು ಇಟ್ಕೊಂಡು ಹೋಗ್ತೀನಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿನ್ನೆ ನನಗೆ ಚುನಾವಣೆ ಮುಗಿತು, ಬಹಳಷ್ಟು ಸುಸ್ತಾಗಿತ್ತು. ಆದರೂ ಕೂಡ ಬೆಳ್ಳಿಕೆರೆ ಗ್ರಾಮಕ್ಕೆ ನಾನು ಬರಬೇಕು ಬರ್ತೀನಿ ಅಂತ ಮಾತನ್ನ ಹೇಳಿದ್ದಕ್ಕೆ ಹೇಳಿದ್ದೆ ಅದೇ ಪ್ರಕಾರ ನಾನು ಬಂದಿದ್ದೀನಿ. ಇವತ್ತು ಬೆಳ್ಳಿಕೆರೆ ಗ್ರಾಮದಲ್ಲಿರುವಂತಹ ಈ ನನ್ನ ಎಲ್ಲ ಉತ್ಸಾಹ ಸ್ವಾಭಿಮಾನಿ ಕಾರ್ಯಕರ್ತರನ್ನು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ಅದನ್ನ ನಾನು ಊಹಿಸ್ಕೊಳಕಾಗಲ್ಲ. ಅದು ಎಷ್ಟು ನಾನು ಹೇಳಿದ್ರು ಕಡಿಮೆ. ಒಂದೇ ಮಾತು ಹೇಳಿದೆ, ನಾನು ಇವತ್ತು ಜೀವನದಾಗ ಏನ್ ಬೇಕಾ ದುಡಿಬಹುದು, ಆದ್ರೆ ಇವತ್ತೇನು ನನ್ನ ಕಾರ್ಯ ಸ್ವಾಭಿಮಾನಿ ಕಾರ್ಯಕರ್ತರನ್ನ ಏನು ನಾನು ಪಡೆದಿದ್ದೀನಿ ಏನು ನನಗೆ ಸಿಕ್ಕಿದಾರ ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಬೇಕು. ಎಲ್ಲಿಗೂ ಈ ಒಂದು ಮರೆಯಕ್ಕಾಗಲ್ಲ. ನಿಮ್ಮ ಋಣ ತೀರಿಸುವಂತ ಪ್ರಯತ್ನವನ್ನ ಖಂಡಿತವಾಗಲು ಮುಂದಿನ ದಿನಮಾನಗಳಲ್ಲಿ ನಾನು ನಿಮ್ಮ ಸಹೋದರನಾಗಿ ಅದನ್ನ ಮಾಡುತ್ತೇನೆ ಅನ್ನುವಂತ ಮಾತನ್ನ ಕೊನೆಯದಾಗಿ ಹೇಳಿ
ಇಲ್ಲಿ ಬಹಳಷ್ಟು ಈ ಕಾರ್ಯಕ್ರಮಕ್ಕೆ ಏನು ಮಾಲೀಕರಾಗಿರ್ಬೋದು,